ನೋಡಿ ಎಷ್ಟು ದೂರದೃಷ್ಟಿ ಇದೆ ಪರಶುರಾಮನಿಗೆ. ಈ ಇವತ್ತೊಬ್ಬ ರಾಜ ಹೀಗೆ ಮಾಡಿದ ಅಂತ ನೀನು ಬಿಟ್ಟಿ ಅಂತ ಇಟ್ಕೋ, ನಾಳೆ ಮತ್ತೊಬ್ಬ ಬರ್ತಾನೆ ಕಾರ್ತವೀರ್ಯ ಅವತ್ತು ಹಾಗೆ ಮಾಡಿದ್ದ ಅಂತ ಕತೆ ಕೇಳ್ತಾನೆ. ಅವನಿಗೇನಿಸ್ತದೆ ಅಂದರೆ, ಓ ಇವ್ರು ಅಷ್ಟೇ ಬಿಡಿ, ಇವ್ರು ಹೆಂಗಿದ್ರು ಬಾಯಿ ಸತ್ತವರು, ಇವ್ರದ್ದೇನಿಲ್ಲರಿ, ಹೇಗಿದ್ರು ಮೈನಾರಿಟಿಯಲ್ಲಿದ್ದಾರೆ, ಇಂದಲ್ಲ ನಾಳೆ ಇವರದ್ದು ನಾವು ಕಿತ್ಕೊಳ್ಳೋರೆ, ಹೇಗಿದ್ರು ಸಣ್ಣ ವ್ಯವಸ್ಥೆ, ಇವ್ರದ್ದು ಎಷ್ಟಿದೆ ಜನಾಂಗ, ಎಷ್ಟು ಸಂಖ್ಯೆಯಲ್ಲಿದ್ದಾರೆ, ಇವ್ರದ್ದು ಏನು ಬೇಕಾದ ಮಾಡ್ತೀವಿ ನಾವು. ಹೀಗೂ ಹೊರಡೋರು ಇರ್ತಾರೆ. ಅದಕ್ಕೆ ಶಿಕ್ಷಣ ಇವನೇ ಕೊಟ್ಟ ಹಾಗೆ ಆಗ್ತದೆ ಕಾರ್ತವೀರ್ಯ. ಒಂದು ಬಾರಿ ನಾವು ಅದಕ್ಕೆ ಅನುವು ಮಾಡಿದ್ವಿ ಅಂತಂದರೆ ಇಂದಲ್ಲ ನಾಳೆ ಅವ್ರು ನಮ್ಮ ಮೇಲೆ ಮತ್ತೆ ಪುನಃ ಪ್ರಹಾರ ಮಾಡ್ತಾರೆ. ಆಗಲೂ ನೀನು ಕ್ಷಮ ಅಂತ ಹೇಳಿದರೆ ಮತ್ತೆ ಪ್ರಹಾರ ಮಾಡ್ತಾರೆ, ಆಗಲೂ ನೀನು ಕ್ಷಮ ಅಂದರೆ ಮತ್ತೆ ಪ್ರಹಾರ ಮಾಡ್ತಾರೆ. ಒಂದ್ಸಲಿ ಕೊಟ್ಟರೆ ಶಿಕ್ಷೆ ಮುಂದಿನವ್ರಿಗೆ ಪಾಠ ಆಗ್ತದೆ. ನೋಡಿ ಎಷ್ಟು ದೂರದೃಷ್ಟಿಯನ್ನು ಪರಶುರಾಮ ಇಟ್ಟುಕೊಂಡು ಮಾತನಾಡ್ತಾನೆ. ದೇಹ್ಯಾಜ್ಞಾಂ ಮನನೀಯಾದ್ಯ ಸಾಧಯೇ ವೈರಮಾತ್ಮನಃ. ಕಾರ್ತವೀರ್ಯಾರ್ಜುನ ನಿಜವಾಗಲೂ ಸಾಧುವೇ ಆಗಿದ್ದಿದ್ರೆ ಅದು ಬೇರೆಯೇ ಆಗ್ತಾ ಇತ್ತು, ಆದರೆ ಅವನ ಅಲ್ಲ, ಅವನ ಆಚರಣೆ, ಅವನ ಇವತ್ತು ನಡೆಸಿಕೊಂಡ ರೀತಿ ಅದು ಸರಿಯಲ್ಲ, ಇದಕ್ಕೊಂದು ಶಾಸ್ತಿ ಆಗಬೇಕು, ನೀವು ಅನುಮತಿ ಕೊಡಬೇಕು, ನೀವು ಆದೇಶ ಮಾಡಬೇಕು ನನಗೀಗ, ಮಾಡಿ ಬಾ ಹೋಗಿ ಅಂತ ಹೇಳಿ ಪರಶುರಾಮ ನಿಂತನಂತೆ. ಜಮದಗ್ನಿರ್ವಾಚ ಅಪ್ಪ ಹೇಳ್ತಾನೆ, ಶೃಣು ರಾಮ ಮಹಾಭಾಗ ವಚೋ ಮಮ ಸಮಾಹಿತ ಕರಿಷ್ಯಸಿ ಯಥಾ ಭಾವಿ ತಥಾ ನೈವಾನ್ಯಥಾ ಭವೇತ್. ನೋಡು, ನಾನಂತೂ ಹೇಳಬೇಕಾದದ್ದನ್ನು ಹೇಳಿದ್ದೇನೆ. ಕರಿಷ್ಯಸಿ ಯಥಾ ಭಾವಿ ತಥಾ ನೈವಾನ್ಯಥಾ ಭವೇತ್. ನೀನು ಹೇಳೋ ಮಾತು ಕೇಳ್ತಾ ಇದ್ದರೆ ಮುಂದೇನೋ ಒಂದು ಆಗಬೇಕಾಗಿದೆ, ಅದು ಆಗಬೇಕಾದದ್ದು ಹಾಗೇ ಆಗ್ತದೆ. ಬರೀ ನನ್ನ ಮಾತಿನಿಂದ ಅಂತೂ ಅದನ್ನು ತಡಿಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಹಾಗಾಗಿ ಮುಂದೆ ಆಗಬೇಕಾದದ್ದು ಏನಿದೆ ಅದು ಆಗಲಿ ಅಂತ ಇಷ್ಟು ಹೇಳ್ತೀನಿ ಅಂತಂದ್ರಂತೆ. ನೋಡಿ ಎಷ್ಟು ಎತ್ತರದ ಮಾತು ಜಮದಗ್ನಿಗಳದ್ದು, ಇಷ್ಟೇ ಹೇಳಿದರು. ಸರಿ ಎಂದ, ಇತೋ ವ್ರಜತ್ವಂ ಬ್ರಹ್ಮಾಂಡಂ ಪೃಚ್ಛ. ಹಾಗಾದರೆ ನಾನು ಹೊರಡ್ತೇನೆ ಅಂದರೆ ಮತ್ತೆ ಜಮದಗ್ನಿಗಳು ಹೇಳ್ತಾರೆ, ಹೊರಡೋ ಮುನ್ನ ಒಂದು ಆಲೋಚನೆ ಮಾಡು, ಒಂದ್ಸಲಿ ಚತುರ್ಮುಖ ಬ್ರಹ್ಮದೇವರನ್ನ ಕೇಳಿ ಬಂದುಬಿಡು ಅಂತಂದ್ರಂತೆ. ನೋಡಿ ಎಲ್ಲಿ ಹೋಗ್ತದೆ ನೋಡಿ ಜಮದಗ್ನಿಗಳ ಮನಸ್ಸು. ಒಬ್ಬ ವ್ಯಕ್ತಿಯನ್ನು ಖಡ್ಗದಿಂದ ಕಡ್ದಾಕಿ ಬಂದುಬಿಡ್ತೇನೆ ಅಂತ ಹೋಗೋದು ಇತ್ತೀಚೆಗೆ ಅನೇಕ ಕಡೆಯಲ್ಲಿ ಸಹಜ ಆಗಿಬಿಟ್ಟಿದೆ. ಎಲ್ಲಿ ನೋಡ್ತೀರ ಅದನ್ನು, ಅದನ್ನು ಮತ್ತೆ ಅಲ್ಲೊಂದು ಸಿ ಸಿ ಕ್ಯಾಮ್ರಾ ಇಟ್ಟಿರ್ತಾರೆ, ಅದನ್ನು ಸೆರೆ ಹಿಡಿದು ನಮಗೆ ತೋರಿಸ್ತಿರ್ತಾರೆ. ಯಾಕೆ ತೋರಿಸ್ತಾರೋ ಗೊತ್ತಿಲ್ಲ. ಅದು ಏನು ಬಾಬಾ ಬಾಬಾ ಬಾ, ಕಳ್ತನ ಮಾಡೋದನ್ನು ಅರ್ಧ ಗಂಟೆ ತೋರಿಸ್ಬೇಕೀಗ. ಯಾಕೆ ಅಂದ್ರೆ ಏನು ಕಳ್ತನ ಕಲೀಲಿ ಅಂತ ಅಭಿಪ್ರಾಯ ಇದೆನಾ? ಮಾಡಿದ ಕಳ್ಳನಿಗೆ ಶಿಕ್ಷೆ ಆಯ್ತಲ್ಲ, ಅದನ್ನು ತೋರಿಸಲ್ಲ. ಅದು ಎಂಥ ವಿಚಿತ್ರ ವ್ಯವಸ್ಥೆ ಇವತ್ತು, ಕಳ್ತನ ಮಾಡೋದನ್ನು, ಸೊಸೆಯ ಅತ್ತೆ ಜಗಳಾಡೋದನ್ನು, ಮಕ್ಕಳು ಅಪ್ಪನನ್ನು ಹೀಯಳಿಸಿ ಹೀಯಳಿಸಿ ಮಾತಾಡೋದನ್ನು, ಯಾವ್ಯಾವುದೋ ವೇಷಭೂಷಗಳು, ವಿಚಿತ್ರ ವಿಚಿತ್ರವಾಗಿ ವಿಚಿತ್ರ ವಿಚಿತ್ರ ಮಾತು, ಊಟ ಉಡುಗಿ ತೊಡಗಿ ಎಲ್ಲವೂ ವಿದೇಶಿಯ ವ್ಯವಸ್ಥೆ. ಅದನ್ನೇ ತೋರಿಸಿ ತೋರಿಸಿ ಅದನ್ನು ಕಲರ್ಫುಲ್ಲಾಗಿ ತೋರಿಸ್ಬೇಕು. ಇತ್ತೀಚೆಗೆ ದೊಡ್ಡ ದೊಡ್ಡ ಗೋಡೆಗಳೇ ಟಿವಿಗಳಾಗ್ತಾ ಇದ್ದಾವೆ ಮನೆಯೊಳಗೆ. ಅಬ್ಬಾ, ಬಹಳ ಸಂತೋಷ, ಅದರಲ್ಲಿ ಕ್ಲಾರಿಟಿ, ಮತ್ತೆ ವಾಯ್ಸ್ ಕೊಟ್ಟು ನಾಳೆ ನಿನ್ನ ಮನೆ ಹೀಗೆ ಮಾಡ್ಕೊ ಅಂತನ, ಕಳ್ಳ ನೀನು ಹೀಗೆ ಆಗು ಅಂತನ, ಕೊಲೆ ಹೀಗೆ ಮಾಡು ಅಂತನ, ಕೊಲೆಗೊಂದು ಸಂಚು ರೂಪಿಸ್ತಿರ್ತಾರೆ, ಅದರಲ್ಲಿ ಮತ್ತೆ ಸಂವಾದಗಳನ್ನು ತೋರಿಸ್ತಿರ್ತಾರೆ. ಕೊಲೆ ಮಾಡಲಿಕ್ಕೆ ಹೇಗೆ ಸಂಚು ರೂಪಿಸಿದ ಅದನ್ನೊಂದು ಅರ್ಧ ತಾಸು ತೋರಿಸು. ಯಾಕೆ, ಏನು ಕೊಡ್ತಿದ್ದಿ ಸಮಾಜಕ್ಕೆ, ನೀನು ಏನು ಕ್ರಿಯೇಟ್ ಮಾಡ್ತಿದ್ದಿ ಎಲ್ಲರ ಮನಸ್ಸಿನೊಳಗೆ ನೆನಪಿದೆಯಾ? ಈಗಲೇ ಪರಶು ಎಳೆದು ಕತ್ತರಿಸಿ ಬಂದು ಬಿಡ್ತೇನೆ ನಿಮಗೆ, ಅವನು ಅನ್ಯಾಯ ಮಾಡಿದಾನೆ, ಅವನು ನಿಮ್ಮನ್ನೇ ಕೊಂದಿದ್ದಾನೆ ಅಂತ ನಿಂತ ಮಗನಿಗೆ ತಡೆದು ತಡೆದು ಹೇಳ್ತಾನೆ ಅಪ್ಪ ಜಮದಗ್ನಿ, ಹೋಗಬೇಡ, ತಡೆಯೋ, ಹೋಗಬೇಡವೋ, ಕ್ಷಮಾಗುಣ ಇರಲಿ. ಯಾರು ಹೇಳ್ತಾರೆ, ಯಾವ ವ್ಯವಸ್ಥೆ ಇದು, ಎಲ್ಲಿದ್ದೇವೆ ನಾವು? ಹಾಗಾದರೆ ಪುರಾಣ ಏನು ಹೇಳಲಿಕ್ಕೆ ಹೊರಟಿದೆ, ನಮಗೆ ಏನು ಪ್ಲೀಸ್ ಮಾಡ್ತಾ ಇದೆ ಅದು? ಅದು ತನ್ನ ಹೊಟ್ಟೆ ಪಾಡಿಗೆ ಬರೆದಿಟ್ಕೊಂಡಿದ್ದ ಹೇಗೆ? ಹಾಗಾದರೆ ಯಾರನ್ನು ಅದು ಕೂಗಿ ಕರೀತದೆ, ಯಾರನ್ನು ಬದಲಾವಣೆ ಮಾಡಬೇಕು ಅಂತ ಅದು ನಿರೀಕ್ಷೆ ಮಾಡ್ತದೆ ಪುರಾಣ? ನಮ್ಮನ್ನಲ್ವೇ ಹೇಳ್ತಾರೆ, ಮತ್ತೆ ಕೂಗ್ತಾರೆ, ಬಾ ಹೋಗ್ಬೇಡ, ಒಂದು ನಿಮಿಷ ತಡಿ, ಹೋಗೇ ಹೋಗ್ತೇನೆ ಅಂತ ಇದ್ದೀಯಲ್ಲ, ಒಂದ್ಸಲಿ ಬ್ರಹ್ಮದೇವರನ್ನ ಕೇಳಿ ಬಂದುಬಿಡು ಅಂತಂದ್ರಂತ. ಪರಶುರಾಮ ಅಪ್ಪನ ಮಾತು ತೆಗೆದುಹಾಕಲಿಲ್ಲ, ಆಗಲಿ ಬ್ರಹ್ಮನನ್ನು ಕೇಳಿ ಬರ್ತೇನೆ, ಈಗ ಹೋಗಿ, ನಮ್ಮಪ್ಪ ಹೇಳ್ತಾನೆ ಕ್ಷಮಾ ತೋರು ಅಂತ.
ಆದರೆ ನಾನು ಹೇಳ್ತಾ ಇದ್ದೇನೆ ಇದು ಕ್ಷಮ ಅಲ್ಲ, ದಂಡ ಹಾಕಬೇಕು ಅಂತ. ಬ್ರಹ್ಮ ನೀನು ಉತ್ತರ ಕೊಡಬೇಕು, ನಿನಗೆ ತಿಳಿದಿದ್ದದ್ದು ಯಾವುದೂ ಇಲ್ಲ. ನಮ್ಮ ಮನೆಗೆ ಬಂದಿದ್ದ, ಮಾಡಿದ್ದ ಅತಿಥಿ ಸತ್ಕಾರ ನಮಗೆ, ಅವನು ಮಾಡಿದ್ದು ಅವನು ನಮಗೆ ಮಾಡಿದ್ದ ಅಪಕಾರ, ಇದಕ್ಕೆ ನಾವು ಶಿಕ್ಷೆ ಹಾಕಬೇಕೋ ಬೇಡವೋ. ನಾನು ಹೊರಟಿದ್ದೇನೆ, ನಾನು ಪ್ರತಿಜ್ಞೆ ಮಾಡಿದ್ದೇನೆ ಎನ್ನಂತೆ, ನನ್ನ ಪ್ರತಿಜ್ಞೆ ಅದನ್ನು ನಾನು ಸತ್ಯ ಮಾಡಬೇಕೋ ಬೇಡವೋ ಬ್ರಹ್ಮ ನೀನು ಹೇಳು. ಸರಿ, ಬ್ರಹ್ಮ ಏನು ಹೇಳ್ತಾನೆ ಆವಾಗ? ಬ್ರಹ್ಮ ಮಾತನಾಡ್ತಾನೆ, ಇವನು ಬ್ರಹ್ಮದೇವರ ಮನೆಗೆ ಹೋದ, ಅಂದರೆ ಸತ್ಯಲೋಕ ಅಲ್ಲಿಗೆ ಹೋದ. ದದರ್ಶ ಬ್ರಹ್ಮಣೋ ಲೋಕಂ ಶಾತಕುಂಭಿಂ ವಿನಿರ್ಮಿತಂ, ಶಾತಕುಂಭ ವಿನಿರ್ಮಿತಂ. ನಾಲ್ಕು ಮುಖ, ವೇದ ಮಂತ್ರಗಳ ನಿರಂತರವಾದ ಪಾರಾಯಣ, ಅಲ್ಲಿ ಕುಳಿತಂಥ ಬ್ರಹ್ಮನನ್ನು ಮಾತನಾಡಿಸಿದ, ನಮಸ್ಕಾರ ಮಾಡಿ. ಕುಶಲ ಪ್ರಶ್ನೆ ನಡೀತು, ಸರಳವಾದ ಮೊದಲು ನಡಿಬೇಕಾದ ಸಂವಾದ ನಡೀತು, ಆಮೇಲೆ ಬ್ರಹ್ಮ ಮಾತನಾಡ್ತಾನೆ. ತಚ್ಛ್ರುತ್ವಾ ಸಕಲಂ ಬ್ರಹ್ಮ ವಿಜ್ಞಾತಾರ್ಥೋಪಿ ಮಾನದ ಉವಾಚ ರಾಮಂ ಧರ್ಮಿಷ್ಠಂ ಪರಿಣಾಮ ಸುಖಾವಹಂ. ಪರಿಣಾಮ ಸುಖಾವಹಂ, ಬ್ರಹ್ಮದೇವರ ಮಾತು ನೋಡ್ಬೇಕಾವಾಗ. ಹೌದು, ನೀನು ಪ್ರತಿಜ್ಞೆ ಮಾಡಿದ್ದಿ, ಬಹಳ ದುರ್ಲಭವಾದದ್ದು ಪರಶುರಾಮ ಅದು. ಆದರೆ ಒಂದು ತಿಳ್ಕೊ, ಬ್ರಹ್ಮನ ಮಾತು ಹೇಗಿತ್ತು ನೋಡ್ರಿ. ಸೃಷ್ಟಿರೇಷ ಭಗವತಃ ಸಂಭವೇತ್ ಕೃಪಯಾವಟೋ ಜಗತ್ ಸೃಷ್ಟಂ ಮಯಾ ತಾತ ಸಂಕ್ಲೇಶೇನ ತದಾತ್ಮೇಯ. ಇದು ಸೃಷ್ಟಿ ಏನು ನಡೆದಿದೆ, ಇದು ನನ್ನಿಂದ ನಡೆದಿದೆ, ಆದರೆ ನಾನೇ ಅಂತ ಮಾಡ್ಕೊಳ್ಳೋದು ಅಲ್ಲ, ನಾನು ಒಬ್ಬನ ಪ್ರೇರಣೆಗೆ ಒಳಪಟ್ಟು ಮಾಡಿಬಿಟ್ಟೆ. ಹಾಗಾಗಿ ತನ್ನಾಶಕಾರಿಣಿ ಜೈವ ಪ್ರತಿಜ್ಞಾ ಭವತಾ ಕೃತ. ಕಾರ್ತವೀರ್ಯಾರ್ಜುನನ ಹುಟ್ಟು ಕೂಡ ನನ್ನ ಸೃಷ್ಟಿಯಲ್ಲೇ ಅದು ಒಂದು. ನೀನು ನೋಡಿದರೆ ಅವನನ್ನೇ ಕೊಲ್ತೇನೆ ಅಂತ ಪ್ರತಿಜ್ಞೆ ಮಾಡಿ ಬಂದಿದ್ದಿ, ಇದು ದುರ್ಲಭನೆ. ಆದರೆ 21 ಬಾರಿ ಭೂಮಿಯನ್ನು ಪ್ರದಕ್ಷಿಣೆ ಹಾಕ್ತೀನಿ ಅಂತ ಬೇರೆ ಮಾಡಿ ಬಂದಿದ್ದಿ, ಭಾರಿ ಪ್ರತಿಜ್ಞೆ. ಆದರೆ ಒಂದು ತಿಳ್ಕೊ, ನಾನು ಕೂಡ ಈ ವಿಷಯದಲ್ಲಿ ಈಗಲೇ ನಿರ್ಧಾರ ಕೊಡುವಷ್ಟು ಶಕ್ತನಲ್ಲ ಅಂತಂದ್ಬಿಟ್ರಂತೆ ನೋಡಿ. ಇದು ಬ್ರಹ್ಮ ಹೇಳಿದ ಮಾತು. ಯಾಕೆಂದರೆ ನಾನು ಅವನ ಪ್ರೇರಣೆಯಲ್ಲಿ ಒಳಪಡ್ತೀನಿ ಅಷ್ಟೆ, ಅವನ ಪ್ರೇರಣೆಗೆ ಒಳಪಟ್ಟ ಮೇಲೆ ನಾನು ಕೂಡ ಈ ವಿಷಯದಲ್ಲಿ ತಕ್ಷಣಕ್ಕೆ ನಿರ್ಧಾರ ಕೊಡುವನಲ್ಲ. ಆವಿರ್ಭೂತ ತಿರೋಭೂತ ಹರೇರೇವ ಪುನಃ ಪುನಃ ಬ್ರಹ್ಮ ಕ್ಷತ್ರ ವಿಟ್ ಶೂದ್ರೈ ಸೃಷ್ಟಿರೇಷ ಸನಾತನಿ. ಬ್ರಾಹ್ಮಣ ವರ್ಗ, ಕ್ಷತ್ರಿಯ ವರ್ಗ, ಶೂದ್ರ ವರ್ಗ ಹಾಗೂ ವೈಶ್ಯ ವರ್ಗ, ಇದು ಏನು ಸೃಷ್ಟಿ ಇದೆ, ಇದು ಬಹಳ ಹಳೇ ಸೃಷ್ಟಿ, ಸನಾತನಿ ಸೃಷ್ಟಿ. ನೋಡಿ ಪುರಾಣದ ಮಾತು, ಕೆಲವರು ಅಂತಾರೆ ಇದನ್ನು ಹುಟ್ಟಾಕಿದ್ದಾರೆ ಅಂತಾರೆ, ಇದು ಹುಟ್ಟಾಕಿದ್ದಲ್ಲಂತೆ. ಈ ವರ್ಗೀಕರಣದ ವ್ಯವಸ್ಥೆ ಇದು ಪ್ರವಾಹದಿಂದ ಇದೆ ಅಂತೆ, ಮೊದಲಿಂದ ಸೃಷ್ಟಿ ಆದಿಯಿಂದ ಇದೆ ಅಂತೆ. ಇದು ಸ್ವಯಂಭೂಮನು ಹೇಳಿದ ಅಂತ ತಿಳ್ಕೊಳ್ಬಾರ್ದು, ಅವನ ಕಪೋಲ ಕಲ್ಪನೆಯಲ್ಲಿ ಬಂದದ್ದಲ್ಲ. ಆದರೂ ಒಂದಂತೂ ಸತ್ಯ, ಇದನ್ನು ಜಗಳಾಡ್ಲಿಕ್ಕೆ ಮಾಡಿರೋದು ವ್ಯವಸ್ಥೆ ಅಂತೂ ಅಲ್ಲ. ಹಾಗಾದರೆ ಎ ಬಿ ಸಿ ಅಂತ ಮಾಡಿದ ವ್ಯವಸ್ಥೆಯು ಜಗಳಕ್ಕೆ ಕಾರಣ ಆಗ್ಬೋದಲ್ವೇ? ಒಂದನ್ನು ದೂರಲಿಕ್ಕೆ ಇನ್ನೊಂದನ್ನು, ಇನ್ನೊಂದನ್ನು ದೂರಲಿಕ್ಕೆ ಮತ್ತೊಂದನ್ನು ಬಳಸ್ಕೊಳ್ಬಾರ್ದು. ಸ್ವಲ್ಪ ವಿವೇಕಿಗಳಾಗೋಣ ನಾವು ನೀವು. ಸ್ಪಷ್ಟ ಹೇಳ್ತಾನೆ, ಈ ಬ್ರಾಹ್ಮಣ, ಈ ಕ್ಷತ್ರಿಯ, ಈ ವೈಶ್ಯ, ಈ ಶೂದ್ರ, ಈ ವ್ಯವಸ್ಥೆ ಅನಾದಿಯಿಂದ ಬಂದಂಥದ್ದು. ಇದು ನಾನು ನೀನು ಮಾಡ್ಕೊಂಡಿದ್ದೇವೆ ಅಂತ ಹೇಳು ಭಾವಿಸೋದಲ್ಲ. ಇದು ಬರ್ತಿರ್ತದೆ, ಹೋಗ್ತಿರ್ತದೆ ಕಾಲಪ್ರವಾಹದೊಳಗೆ. ಆದರೆ ಇದೆಲ್ಲವೂ ಅವನ ಮಹಿಮೆ, ಹರೇ ಹೇ ಪುನಃ ಪುನಃ, ಇದು ಅವನ ಮಹಿಮೆ. ಹಾಗಾಗಿ ಇದಕ್ಕೆ ನಾನೇನಾದರೂ ನಿನಗೆ ಅನುಮತಿ ಕೊಡ್ತೇನೆ ಅಂತ ಅಂದ್ಕೊಂಡಿದ್ರೆ ಆ ಥರ ಅನುಮತಿ ಕೊಡಲಿಕ್ಕೆ ಆಗಲ್ಲ. ಯೋಚನೆ ಮಾಡಿರಿ, ಸೃಷ್ಟಿಕರ್ತ, ಮುಂದೊಂದು ವಸ್ತು ಹುಟ್ಟುತ್ತದೆ ಅಂದರೂ ಅವನಿಗೆ ಗೊತ್ತು, ಮುಂದೊಂದು ವಸ್ತು ಸಾಯ್ತದೆ ಅಂದರೂ ಅವನಿಗೆ ಗೊತ್ತು, ಕಾರ್ತವೀರ್ಯಾರ್ಜುನ ಮುಂದೆ ಸಾಯ್ತಾನೆ ಅನ್ನೋದು ಅವನಿಗೆ ಗೊತ್ತು. ಅನುಮತಿ ಕೊಡೋ, ಹೋಗಿ ಕೊಂದು ಬರ್ತೇನೆ ಅಂದರೆ ಇಷ್ಟು ಪುರಾಣ ಹೇಳ್ತಾ ಇದ್ದಾರೆ. ಮತ್ತೆ ಅಂದರೆ ಯಾವ ಪುರಾಣವೂ ಕೂಡ ಒಂದು ಸತ್ಯ ಹೇಳ್ತದೆ, ಒಬ್ಬನನ್ನು ಕೊಲ್ಲಿಕ್ಕೋಸ್ಕರ ಅನುಮತಿ ಕೊಟ್ಟದ್ದು ಅಂತಿಲ್ಲ. ಇದು ತಿಳು, ವಿವೇಕಿಗಳಾದವರು, ತಪಸ್ವಿಗಳು, ಹಿರಿಯರು ಒಬ್ಬರನ್ನ ಕೊಲ್ಲಲಿಕ್ಕೆ ಅನುಮತಿ ಕೊಟ್ಟದ್ದು ಅಂತ ಎಲ್ಲೂ ಇಲ್ಲ. ಇದನ್ನು ನೀವು ಅರ್ಥೈಸ್ಕೊಳ್ಳಿ, ಎಷ್ಟು ಎತ್ತರದಲ್ಲಿ ಯೋಚನೆ ಮಾಡ್ತಿದ್ರು ಹಿರಿಯರೆಲ್ಲ ಅಂತ ಗೊತ್ತಾಗ್ತದೆ. ಆವಾಗ ಆತ ಹೇಳ್ದ, ಶಿವಲೋಕಂ ಪ್ರಯಾಹಿ, ನೀನು ನನ್ನ ಹತ್ರ ಬಂದಿ ನಿಜ, ಆದರೂ ನಾನು ಆ ಕಾರ್ಯದಲ್ಲಿ ಈಗ ಅನುಮತಿ ಕೊಡಲ್ಲ. ನಿನ್ನ ಕಾರ್ಯ ಆಗಲೇಬೇಕು ಅಂತಿದ್ರು ನಿನಗೆ ಶಕ್ತಿ ಬಹಳ ಬೇಕಾಗ್ತದೆ, ಅದಕ್ಕೆ ಶಿವಲೋಕಕ್ಕೆ ಹೋಗಿ ಮಾತನಾಡಿಸು ಅಂತ ಅನ್ನಂತೆ.
ಸರಿ ಅಂತ ಪರಶುರಾಮ ಬ್ರಹ್ಮಲೋಕ ಬಿಟ್ಟು ಶಿವಲೋಕಕ್ಕೆ ಬಂದ. ಮತ್ತೆ ಇದೇ ಹೇಳಿದ, ನಾನು ಕೊಲ್ಲಬೇಕು ಅಂತಿದ್ದೇನೆ, ನನಗೆ ಶಕ್ತಿ ಬರಬೇಕಾಗಿದೆ, ಹಾಗಾಗಿ ಬ್ರಹ್ಮನ ಬಳಿ ಕೇಳಿದೆ, ಅನುಮತಿನೂ ನೀಡಲಿಲ್ಲ, ನೀನು ಹೇಳು ಅಂತ ಶಿವನನ್ನು ಕೇಳಿಕೊಂಡ. ಆಗ ಶಿವ ಏನು ಮಾತನಾಡ್ತಾನೆ, ಯಾಕಂದರೆ ಶಿವನ ಹತ್ರ ಹೋಗು ಅಂತ ಹೇಳುವಾಗಲೇ ಒಂದೆರಡು ಮಾತು ಬರ್ತದೆ, ಬಹಳ ವಿಶೇಷ ಅವು. ಉಪಾಯಂ ಕುರು ಯತ್ನೇನ ಜಯಬೀಜಂ ಶುಭಾವಹಂ, ವಿನಯವಾಜ್ಞಾ ಮಹೇಶಸ್ಯ ಕೋವಾ ತಾನ್ ಹಂತುಮೀಶ್ವರ. ನೀನು ಶಿವ ಅನುಮತಿ ಕೊಡದೆ ಹೋದರೆ ಅವನನ್ನು ಕೊಲ್ಲಿಕ್ಕಾಗಲ್ಲ, ಅವ ಅನುಮತಿ ಕೊಡಬೇಕು, ಅದಕ್ಕೆ ಉಪಾಯ ಮಾಡು. ಏನು ಮಾಡಬೇಕು ಉಪಾಯ? ಅವನನ್ನು ಸ್ತೋತ್ರ ಮಾಡು, ಅವ ಪ್ರಸನ್ನನಾಗಲಿ. ಅವನ ಬಳಿ ಒಂದು ಕವಚ ಇದೆ, ಅದನ್ನು ಇಸುಗೋ ಅಂತಂತಂತೆ. ಕವಚ ಅಂದರೆ ಸ್ತೋತ್ರ ರೂಪವಾದದ್ದು. ಅದೇನದು? ಬ್ರಹ್ಮದೇವರು ಹೇಳ್ತಾರೆ, ಶ್ರೀಕೃಷ್ಣ ಮಂತ್ರಂ ಕವಚಂ ಗೃಹವತ್ ಸ ಗುರೋರ್. ಶ್ರೀಕೃಷ್ಣ ಕವಚಂ ಶ್ರೀಕೃಷ್ಣ ಮಂತ್ರಂ ಕವಚಂ ಗೃಹವತ್ಸ ಗುರೋರ್ ಹರಾತ್ ದುರ್ಲಂಘ್ಯಂ ವೈಷ್ಣವಂ ತೇಜ ಶಿವಭಕ್ತಿರ್ ವಿಜಯಿಸ್ಯತಿ. ಶ್ರೀಕೃಷ್ಣ ಮಂತ್ರ ಅಂತ ಒಂದಿದೆ, ಕೃಷ್ಣ ಮಂತ್ರ ಅಂತ ಹೇಳಿ, ಅದು ಕವಚ ರೂಪವಾದದ್ದಾಗ್ತದೆ, ಅದನ್ನು ನೀನು ಅವನ ಹತ್ರ ಇಸುಗು. ಅದು ದುರ್ಲಂಘ್ಯವಾದದ್ದು. ದುರ್ಲಂಘ್ಯಂ ವೈಷ್ಣವಂ ತೇಜ ಶಿವಭಕ್ತಿರ್ ವಿಜಯಿಸ್ಯತಿ. ಅದು ದುರ್ಲಂಘ್ಯವಾದ ವೈಷ್ಣವ ತೇಜಸ್ಸದು, ಶಿವನಲ್ಲಿ ಭಕ್ತಿ ಮಾಡೋದರಿಂದ ಮಾತ್ರ ಅದನ್ನು ಪಡೀಲಿಕ್ಕೆ ಆಗ್ತದಂತ. ನೋಡಿ, ಹೇಳುವಾಗಲೇ ಎಷ್ಟು ಅರ್ಥ ಇದೆ ಅಂತ ಗೊತ್ತಾಗ್ತದೆ. ಪುರಾಣಗಳಿಗೆ ಹರನ ಸ್ಥಾನ, ಹರಿಯ ಸ್ಥಾನ ಎಷ್ಟು ಎತ್ತರದಲ್ಲಿ ತೋರಿಸುವ ಉದ್ದೇಶ ಇದೆ ಅನ್ನೋದು ಈ ಮಾತು ನೋಡಿ ತಿಳಿಬೇಕು. ನಾವು ಹರನನ್ನು ಬೈಯಲ್ಲ, ಹರಿಯನ್ನು ಬೈಯಲ್ಲ, ಹರ ಮತ್ತು ಹರಿಯರನ್ನು ಯಾವತ್ತೂ ಕೂಡ ಪುರಾಣಗಳಲ್ಲಿ ಬೇರ್ಪಡಿಸಲ್ಲ. ಆ ಬಹಳ ಎತ್ತರದ ಸ್ಥಾನದಲ್ಲಿ ಹೇಳ್ತದೆ.